ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಬಿ ಎಡ್ ಮೂರನೇ ಸೆಮಿಸ್ಟ್ರಿನ ವಿದ್ಯಾರ್ಥಿಗಳಿಗೆ ಎರಡನೇ ಅಧ್ಯಾಯದಲ್ಲಿ ಜಗಜ್ಯೋತಿ ಬಸವೇಶ್ವರ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಮೊದಲನೇ ಅಧ್ಯಾಯದಲ್ಲಿ ಬಸವೇಶ್ವರರ ಮಾನವತಾವಾದವನ್ನು ನೋಡಿದರೆ, ಇವತ್ತು ನಾವು ಬಸವೇಶ್ವರರ ಜಾತಿರಹಿತ ವ್ಯವಸ್ಥೆ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡೋಣ. 12ನೇ ಶತಮಾನದಲ್ಲಿ ಜಾತಿರಹಿತ ವ್ಯವಸ್ಥೆಗೆ ಒಂದು ಹೊಸ ವ್ಯಾಖ್ಯಾನವನ್ನು ಬರೆಯಲ್ಪಟ್ಟಂತಹ ಮಹಾನ್ ಭಾರತೀಯ ರಾಜಕೀಯ ಚಿಂತಕ ಬಸವೇಶ್ವರರು. ಆಧುನಿಕ ರಾಷ್ಟ್ರಗಳು ಕಲ್ಯಾಣ ವ್ಯವಸ್ಥೆಗಾಗಿ ಏನೆಲ್ಲ ಕಾನೂನುಗಳನ್ನು ಜಾರಿಗೆ ತಂದ್ರು, ಅವು ಜಾತ್ಯಾತೀತ ರಾಷ್ಟ್ರವಾಗಿ ಎಂಬುದಾಗಿ ಘೋಷಣೆ ಮಾಡಿದರೂ ಸಹ ಪ್ರಸ್ತುತ ದಿನದವರೆಗೆ ಕೇವಲ ಕಾನೂನಿನಲ್ಲಿ ಮಾತ್ರ ಉಳ್ಕೊಂಡಿದ್ವಿ ಹೊರತು ಅವು ಜಾರಿಗೆ ಆಗಿಲ್ಲ. ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೆ ಬೇರು ಬಿಟ್ಟಿರುವಂಥ ಈ ಜಾತಿ ವ್ಯವಸ್ಥೆಯನ್ನ ಅತ್ಯಂತ ಕಟು ಭಾಷೆಯಲ್ಲಿ ಟೀಕೆ ಮಾಡಿ ಅದನ್ನು ನಿರ್ಮೂಲ ಮಾಡುವಂತಹ ಹಂತದಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಲ್ಪಟ್ಟಂಥವರು ಕ್ರಾಂತಿಕಾರಿ ಬಸವಣ್ಣನವರು. 12ನೇ ಶತಮಾನದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಅನಿಷ್ಟ ವ್ಯವಸ್ಥೆಗಳು ಮತ್ತು ಪದ್ಧತಿಗಳು ಜಾರಿಗೆ ಇದ್ದವು. ವರ್ಣಾಶ್ರಮ ವ್ಯವಸ್ಥೆ ಉದ್ಭವವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ರೀತಿಯ ವ್ಯವಸ್ಥೆಗಳು ಭಾರತದಲ್ಲಿ ಒಂದು ರೀತಿಯ ಕ್ರಾಂತಿಕಾರ್ಯದ ಬದಲಾವಣೆಗೆ ಪೂರಕವಾಗದೆ ಜಾತಿರಹಿತ ಜಾತಿ ಸಮಾಜದ ಉದಯಕ್ಕೆ ಕಾರಣವಾಯಿತು. ಹಾಗಾದರೆ ಮನುಷ್ಯ ಮನುಷ್ಯರಲ್ಲಿ ವ್ಯತ್ಯಾಸವನ್ನು ಹುಡುಕಿ ಮಾನವನ ಮಾನವತೆಗೆ ವಿರುದ್ಧವಾಗಿರುವಂತಹ ಒಂದು ಕೆಟ್ಟ ಪದ್ಧತಿಯನ್ನ ತೊಡೆದಾಕ್ಬೇಕೆಂಬುದಾಗಿ ಚಿಂತನೆ ಮಾಡಿದರು. 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯು ಅಷ್ಟೊಂದು ಕಟ್ಟುನಿಟ್ಟಾಗಿ ಪರಿಪಾಲನೆಯಲ್ಲಿ ಇದ್ದಾಗ ಕೆಳವರ್ಗದ ಜನರು ಮಾತ್ರ ಶೋಷಣೆಗೆ ಒಳಗಾಗಿದ್ದರು, ಸೌಲಭ್ಯಗಳಿಂದ ವಂಚಿತರಾಗಿದ್ದರು, ಶೂದ್ರರು ಗ್ರಾಮದಿಂದ ದೂರವಾಸ ಮಾಡುತ್ತಾ ಇದ್ದರು, ದೇವಾಲಯಗಳಲ್ಲಿ ಪ್ರವೇಶವಿರಲಿಲ್ಲ, ಸಾರ್ವಜನಿಕವಾಗಿ ಜನರು ಬಂದು ಸೇರುವಂತಹ ನೀರಿನ ಕೆರೆಗಳಲ್ಲಿ ಅಥವಾ ಬಾವಿಗಳಲ್ಲಿ ಬೋರ್ವೆಲ್ಗಳಲ್ಲಿ ಅವರಿಗೆ ಪ್ರವೇಶ ಇರಲಿಲ್ಲ. ಅವರು ಆಹಾರವನ್ನ ಪಡಿಬೇಕಾದ್ರೆ ಮೇಲ್ಜಾತಿಯವರಿಂದ ಪಾತ್ರೆಗಳನ್ನು ಹಿಡ್ಕೊಂಡು ಆಹಾರ ಪಡೆಯುತ್ತಾ ಇದ್ದರು. ಮೇಲ್ವರ್ಗದ ಮನೆ ಹತ್ರ ಹೋಗಿ ಕುಡಿಯುವ ನೀರಿಗೋಸ್ಕರ ಅಂಗೈಯನ್ನು ಒಡ್ಡಿ ಬೇಡುವಂತ ಒಂದು ಪದ್ಧತಿ ಇತ್ತು. ಹೀಗೆ ಅಸ್ಪೃಶ್ಯತೆ ಎಂಬ ಪಟ್ಟವನ್ನು ಕಟ್ಟಿ ಮನುಷ್ಯ ಮನುಷ್ಯರನ್ನೇ ಒಂದು ರೀತಿಯಾಗಿ ಕ್ರೂರವಾಗಿ ಕಾಣುವಂತ ಪದ್ಧತಿಯನ್ನ ಖಂಡಿಸಿ ಅಸ್ಪೃಶ್ಯರು ಮತ್ತು ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕಿ ಎಲ್ಲರೂ ಸರ್ವಧರ್ಮ ಸಮಾಜ ಅಥವಾ ಸರ್ವರೂ ಸಮಾನರೆಂಬ ಏಕತೆಯ ಸಂದೇಶವನ್ನು ಸಾರಲ್ಪಟ್ಟಂಥವರು ಕ್ರಾಂತಿಕಾರಿ ಬಸವಣ್ಣನವರು. ಹಾಗಾಗಿ ಬಸವಣ್ಣನವರ ಜೀವನ ಅಂದಿನ ಕಾಲದಲ್ಲಿ ಶೂದ್ರರು ಅನುಭವಿಸುವಂಥ ಈ ಕಷ್ಟಗಳನ್ನ ನಷ್ಟಗಳನ್ನ ಜೊತೆಗೆ ಪ್ರಾಣಿಗಳಿಗಿಂತಲೂ ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳುವಂಥ ವ್ಯವಸ್ಥೆಯನ್ನ ಶೂದ್ರರಿಗೆ ಸ್ವತಂತ್ರವಿರಲಿಲ್ಲ, ತಮ್ಮ ಜೀವಿತದ ಬಹುದೊಡ್ಡ ಹಕ್ಕುಗಳನ್ನು ಅವರು ಬಿಟ್ಟುಕೊಟ್ಟಿದ್ದರು, ಮೇಲ್ವರ್ಗದವರ ತುಳಿತಕ್ಕೆ ಒಳಗಾಗಲ್ಪಟ್ಟಿದ್ದರು. ಇಂಥ ಒಂದು ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕಾಗಿ ಬಸವಣ್ಣನವರು ತಮ್ಮ ವಚನಗಳ ಮೂಲಕವಾಗಿ ಸಮಾಜವನ್ನು ತಿದ್ದುವಂತಹ ವ್ಯವಸ್ಥೆಗೆ ಕೈ ಹಾಕಿದರು. ಅಷ್ಟು ಮಾತ್ರವಲ್ಲ, ಬಸವಣ್ಣನವರು ತಾವೇ ಮುಂದಾಳತ್ವ ವಹಿಸಿಕೊಂಡು ಈ ಪದ್ಧತಿಯ ನಿರ್ಮೂಲನಕ್ಕಾಗಿ ವಚನಗಳನ್ನ ಬರಲಿಕ್ಕೆ ಆರಂಭಿಸ್ತಾರೆ. ಹಾಗಾದರೆ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಬಸವಣ್ಣನವರು ತಿಳಿಸಲ್ಪಟ್ಟ ವಚನಗಳು ಯಾವುದು ಎಂಬುದಾಗಿ ನಾನು ನೋಡ್ಕೊಳ್ಳೋದಾದರೆ ನಿಮಗೆ 16 ಅಂಕಗಳ ಪ್ರಶ್ನೆ ಕೇಳ್ತಾರೆ.
ಜಗಜ್ಯೋತಿ ಬಸವೇಶ್ವರರ ಜಾತಿರಹಿತ ಸಮಾಜ ವ್ಯವಸ್ಥೆಯನ್ನ ವಿಮರ್ಶಿಸಿರಿ, ಚಿತ್ರಿಸಿರಿ, ಪೂರ್ಣವಾಗಿ ಬರೆಯಿರಿ ಎಂಬುದಾಗಿ. ಆಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ನೀವು ಬರೀಬೇಕು. 16 ಅಂಕಗಳ ಪ್ರಶ್ನೆ. ಬಸವಣ್ಣನವರು ಈ ಜಾತಿ ವ್ಯವಸ್ಥೆಯನ್ನ ಬಹಳಾಗ ಖಂಡಿಸಿ ಬ್ರಿಟಿಷರ ನಂತರದ ಭಾರತದಲ್ಲಿ ಮಾತ್ರವಲ್ಲ ಬ್ರಿಟಿಷರಿಂದ ಹಿಂದಿಲೂ ಸಹ ಈ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿತ್ತು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಚಳುವಳಿಗಳು ಜನರನ್ನ ಸರಿದಾರಿಯಲ್ಲಿ ತರಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಒಂದು ನಿಜ ಸತ್ಯವಾಗಿದೆ. ಬಸವಣ್ಣನವರು 12ನೇ ಶತಮಾನದ ನಿಜವಾದಂತೆ ಹಿಂದೂ ತತ್ವಜ್ಞಾನಿ. ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುಕೊಂಡು ಸಾಮಾಜಿಕ ಸುಧಾರಣೆಯನ್ನು ಮಾಡಿದಂತಹ ಮಹಾನ್ ಹರಿಕಾರ. ಬಸವಣ್ಣನವರು ಲಿಂಗ ತಾರತಮ್ಯ, ಮೂಢನಂಬಿಕೆಗಳನ್ನು ನಿರಾಕರಿಸಿದರು. ಇಷ್ಟ ಲಿಂಗ ಆಹಾರವನ್ನು ಪರಿಚಯಿಸಿ, ಶಿವಲಿಂಗವನ್ನು ಪರಿಚಯಿಸಿ ಶಿವನ ಒಂದು ಭಕ್ತಿಯನ್ನು ನಿರಂತರ ಜ್ಞಾಪಕ ಮಾಡಿಕೊಂಡು ಇದನ್ನು ಎಲ್ಲರೂ ಸಹ ಧರಿಸಬಹುದು ಎಂಬುದಾಗಿ ಸಮಾಜದ ಬಗ್ಗೆ ಅವರು ವ್ಯಾಖ್ಯಾನವನ್ನು ನೀಡಿದರು. ಅನುಭವ ಮಂಟಪ ಆಧ್ಯಾತ್ಮಿಕ ಅನುಭವ ಭವನವಾಗಿ ಎಲ್ಲಾ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಜನರು ಬಂದು ಇಲ್ಲಿ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾರೆ ಈ ಜಾತಿಯ ಬಗ್ಗೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ಇದೆಂತದಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಕೂಡಲ ಸಂಗಮ ದೇವಯ್ಯ ಒಲೆಯ ಬಸುರಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂಬರೆಂದಕ್ಕೆ ಇದೇ ದೃಷ್ಟ. ಇಲ್ಲಿ ಉನ್ನತ ಜಾತಿಯಾಗಿರುವಂತಹ ಬ್ರಾಹ್ಮಣ ಸಮಾಜದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ವಿಪ್ರರು ತಮಗೊಂದು ಹೇಳಿದಂಗೆ ಅವ್ರು ನಡ್ಕೊಳ್ಳೋದಿಲ್ಲ, ಅಂದ್ರೆ ಉನ್ನತ ಜಾತಿಯವರು ತಮಗೊಂದು ನ್ಯಾಯ ಇತರರಿಗೆ ಒಂದು ನ್ಯಾಯ. ಒಲೆಯ ಪ್ರಾಣಿಯನ್ನು ತಿನ್ನುತ್ತಾನೆ, ಬ್ರಾಹ್ಮಣನು ಮೇಕೆಯನ್ನು ಹೊತ್ತು ತಂದು ಕೊಲ್ಲುತ್ತಾನೆಂದು ಕಟಕಿ ಇದನ್ನ ಅವರು ತಿಳಿ ಹೇಳ್ತಾರೆ. ಮುಂದೆ ಅವರು ಸಮಾಜದಲ್ಲಿರುವಂತಹ ಮೂಢನಂಬಿಕೆಗಳು ಮತ್ತು ಮಂಕು ಬುದ್ಧಿ ಎರಚುವಂತ ಆಚರಣೆಗಳ ಬಗ್ಗೆ ಹೇಳ್ತಾರೆ. ಒಂದು ವಚನದಲ್ಲಿ ನಿಮ್ಮವನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು, ಹಿಂಡಲಕ್ಕೋ ತೊಳೆಯಲಕ್ಕೋ ಮುಳುಗಿ ಮುಳುಗಿ ಮೂಗು ಹಿಂಡಲಿಕ್ಕೋ, ಕೂಡಲ ಸಂಗನ ಶರಣರಲ್ಲಿ ಡೋಹಾರ ಕಕ್ಕಯ್ಯನ ನಾವ ತೊರೆಯಲ್ಲಿ ಮಿಂಧ. ಅಂದ್ರೆ ದರ್ಬೆಯನ್ನ ಉಲ್ಲೆಂದು ಜನಿವಾರವನ್ನ ನೇಣೆಂದು ಕರೆಯುವಲ್ಲಿಯೇ ಇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಅರ್ಥ ನೀರಲ್ಲಿ ಮುಳುಗಿ ಮೈ ತೊಳೆದರೆ ಆತ್ಮದ ಒಳಗಿರುವಂತ ಪಾಪ ಕೊಳೆ ಹೋಗುವುದಿಲ್ಲ, ಅಂತರಂಗ ಶುದ್ಧಿ ಇರಬೇಕೇ ಹೊರತು ಬಹಿರಂಗ ಶುದ್ಧಿ ಇದ್ರೆ ಸಾಲದು ಎಂಬ ವಿಚಾರವನ್ನ ಅವರು ಪ್ರಸ್ತಾಪಪಡಿಸ್ತಾರೆ. ಯಾರು ಅಂತರಂಗ ಶುದ್ಧಿ ಇಟ್ಕೊಳ್ತಾರೋ ಅವನು ಶಿವನನ್ನ ಭಗವಂತನನ್ನ ಒಲಿಸಿಕೊಳ್ತಾರೆ. ಅಂಥವರ ಮಾತಲ್ಲಿ ಅಂತರ ಬಾಯಲ್ಲಿ ಮಾತ್ರವೇ ಸಾತ್ವಿಕವಾದ ಮಾತುಗಳು ಬರ್ತವೆ ಎಂಬುದಾಗಿ ಬಸವಣ್ಣನವರು ಹೇಳಿ ಸಮಾಜದಂತ ಜಾತಿ ವಿಷಬೀಜವನ್ನ ನಿರ್ಮೂಲ ಮಾಡಬೇಕು, ಜಾತ್ಯತೆ ಅನ್ನೋದು ಆಧುನಿಕ ಸಮಾಜದ ಒಂದು ಕ್ಯಾನ್ಸರ್ ಎಂಬುದಾಗಿ ಅವರು ಎಣಿಸಿದರು. ಎಷ್ಟಾದರೂ ಸಹ ಬಸವೇಶ್ವರ ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿ ಆಧ್ಯಾತ್ಮಿಕ ತಳಹದಿಯ ಮೇರೆಗೆ ಯಾವುದೇ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸದೆ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವ ಮೂಲಕವಾಗಿ ಜಾತ್ಯತೆಯನ್ನು ತೊಡೆಯದಾಕಬೇಕೆಂಬುದಾಗಿ ಸರ್ವ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿದರು. ಹಾಗಾಗಿನೇ ಜಾತಿ ಸಂಕರವಾದ ಬಳಿಕ ಕುಲ ವರಸುವರೇ ಎಂದು ಪ್ರಶ್ನಿಸಿ ಕಾಯಕ ಜೀವಿಗಳ ಕೇಂದ್ರಿತ ಶರಣ ಸಂಕುಲವನ್ನು ಸೃಷ್ಟಿಸಿದರು. ವಿವಿಧ ಕಾಯಕ ಶೂದ್ರರಿಗೆ, ಮಹಿಳೆಯರಿಗೆ ಮತ್ತು ಪಂಚಮರಿಗೆ, ಪಂಚಮ ಅಂದ್ರೆ ಅಧಮರು ಶೂದ್ರರು, ಮೊದಲ ಬಾರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಮಾಡಿದರು. ಅವರೆಲ್ಲ ಅನುಭವ ಮಂಟಪದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅಂದ್ರೆ ಇವರು ಎಷ್ಟೊಂದು ಎಲ್ಲಾ ವರ್ಗದವರನ್ನ
ಪ್ರೀತಿಸ್ತಾ ಇದ್ರಂದಕ್ಕೆ ಇದೊಂದೇ ಉದಾಹರಣೆ ಸಾಕು. ಕಾಯಕದ ಯಾರು ಕೆಲಸ ಮಾಡಿದ್ದಾರೋ ಅವರಿಗೆ ಒಂದು ಬಹುದೊಡ್ಡ ಶರಣ ಸಂಸ್ಕೃತಿ ಕೊಟ್ಟು, ವಿವಿಧ ಕೆಲಸ ಮಾಡುವಂತ ಸಣ್ಣ ಸಣ್ಣ ಕೆಟ್ಟ ಅಥವಾ ಕೆಳ ಹಂತದ ಕೆಲಸ ಮಾಡುವಂತವ್ರಿಗೆ ಶಿಕ್ಷಣ ಕೊಟ್ಟು, ಅನುಭವ ಮಂಟಪದಲ್ಲಿ ಅವರ ಅನುಭವ ಹಂಚಿಕೊಳ್ಳುವ ರೀತಿಯಲ್ಲಿ ಅವ್ರನ್ನ ಪ್ರೇರೇಪಣೆ ಕೊಟ್ಟರು ಅಂತಂದ್ರೆ ನಿಜವಾದ ಬಸವಣ್ಣನವರ ಆ ಒಂದು ಅಪರಿಮಿತವಾದ ಜ್ಞಾನವನ್ನು ನಾವು ಯಾವತ್ತೂ ಸಹ ಶ್ಲಾಘನೆಯನ್ನ ಮಾಡಬೇಕು. ಯಾಕಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ನೋಡುತ್ತೇವೆ, ಕಾಯಕ ಜೀವಿಗಳನ್ನ ಮೊದಲ ಬಾರಿಗೆ ಜಾತಿಯನ್ನು ಮೀರಿದ ಒಂದು ವರ್ಗ ಎಂದು ಹೇಳಿ ಅವರ ಶರಣರ ಸಂಕುಲದಲ್ಲಿ ಸೇರಿಸ್ತಾರೆ. ಹಾಗಾಗಿ ಶರಣರಲ್ಲಿ ಸಮಗಾರ, ಮಾಧಾರ, ಮೇಧಾರ, ಡೋಹಾರ ಕಕ್ಕಯ್ಯ, ಅಂಬಿಗ ಎಂಬ ಪದಗಳು ಜಾತಿ ಸೂತಕವನ್ನು ಕಳೆದುಕೊಂಡು ಕಾಯಕ ಸೂತಕಗಳಾದವು. ಹೀಗಾಗಿ ಇವರನ್ನು ನಾವು ಜಾತಿಗೆ ಹೋಲಿಕೆ ಮಾಡಲಿಲ್ಲ, ಕಾಯಕ ಅಂದ್ರೆ ಕೆಲಸ ಮಾಡಿ ದುಡಿಯುವಂತ ಒಂದು ಉತ್ತಮವಾಗಿರುವಂತ ವಿಚಾರಕ್ಕೆ ಇವರನ್ನ ಹೋಲಿಸ್ತೀವಿ. ಮುಂದೆ ಅವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾ ಚಲನಕ್ಕೆ, ಕುಲವೊಂದೇ ತನ್ನ ತಾನರಿದವರಂಗೆ, ಫಲವೊಂದೇ ಷಡುದರ ದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ, ನಿಮ್ಮವನ್ನರಿಯದವರೆಂಗೆ ಬಸವಣ್ಣ ಅನ್ನೋದು ಮೂಲಕವಾಗಿ ಶೌಚಕ್ಕೆ ಬಳಸಿದರೆ ನೀರು ಕೊಳಕು, ಆದರೆ ಅದೇ ಕಾರ್ಯದಿಂದ ಮಾನವ ಕುಲಕ್ಕೆ ಒಂದು ಉತ್ತಮವಿದೆ. ಸೊ ನಾವು ಆಚರಿಸುವ ಆಚರಣೆಗಳನ್ನ ಮಾತ್ರ ನಾವು ಅದಮರೆನಿಸಿಕೊಳ್ಳೋದಿಲ್ಲ. ನೆಲ ಒಂದೇ, ಆ ನೆಲದಲ್ಲಿ ಶಿವಾಲಯ ಕಟ್ಟಿದ್ರೆ ಪುಣ್ಯಕ್ಷೇತ್ರ, ದುರಾಚಾರಿಗಳ ತಾಣಗಳಾದ್ರೆ ಅದು ಹೊಲೆಗೇರಿ ಆ ನೀರನ್ನು ಪೂಜೆಗೆ ಬಳಸಿ ತೀರ್ಥ. ನೋಡ್ರಿ, ಒಂದು ನೀರು ಎಷ್ಟೆಲ್ಲ ಕಾರ್ಯವನ್ನ ಎಷ್ಟೆಲ್ಲ ರೂಪಗಳಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ನೀರನ್ನ ನಾವು ಪೂಜೆಗೆ ಬಳಸಿ ತೀರ್ಥವಾಗುತ್ತೆ, ಅದೇ ಈ ಮದ್ಯಪಾನ ಮಾಡೋರು ಬಳಸಿದ್ರೆ ಅದೊಂದು ರೀತಿ ಹೊಲಗೇರಿ ಆಗುತ್ತೆ, ಶಿವಾಲಯದ ಮೇಲೆ ಹಾಕಿದ್ರೆ ಅದು ಶುದ್ಧಿಯಾಗಲ್ಪಡುತ್ತೆ, ಅದೇ ನೀರನ್ನು ನಾವು ಶೌಚಾಲಯಕ್ಕೆ ಬಳಸಿದ್ರೆ ಕೊಳಕು ನೀರಾಗುತ್ತೆ. ಅಂತೆಯೇ ಕಾರ್ಯದಿಂದ ಮಾನವ ಕುಲವೊಂದೇ ಉತ್ತಮ ಹೊರತು ಜಾತಿಯಿಂದ ಅದು ಅಲ್ಲ ಎಂಬುದಾಗಿ ತಿಳಿಸಿ, ಮೇಲು ಕೀಳು ಎಂಬ ಜಾತಿಯನ್ನ ಅವರು ಖಂಡಿಸಿ ಅದನ್ನ ತೆಗೆದಾಕ್ಬೇಕಂತ ಹೇಳಿದ್ದಾರೆ. ಮುಂದೆ ಅವರು ಇನ್ನೊಂದು ವಚನ ಹೇಳ್ತಾರೆ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಜಾತ್ರೆಗೆ ನಮ್ಮ ಕುರಿ ಇದ್ದ ಅಥವಾ ಆಡು ತಗೊಂಡು ಬರ್ತೀವಲ್ಲ, ಅದನ್ನು ಮನೆ ಹತ್ರ ಕಟ್ಟಾಕಿದಾಗ ನಮ್ಮ ಮನೆಯನ್ನು ಶೃಂಗರಿಸಲ್ಪಟ್ಟಂತ ತಳಿರು ತೋರಣ ಆಗಿರುವಂತಹ ಮಾವಿನ ಸೊಪ್ಪು ಇದನ್ನೆಲ್ಲ ತಿಂತು. ಕೊಂದಿಹರೆಂಬನ್ನರಿಯದೆ ಬೆಂದೊಡಲ ಹೊರೆ ಹುತ್ತಲದೆ, ಅಂದದೆ ಹುಟ್ಟಿತ್ತು ಅಂದದೆ ಹೊಂದಿತ್ತು, ಕೊಂದು ಹೊರಳಿದವರ ಕೂಡಲ ಸಂಗಮ ದೇವ. ಈ ಕುರಿ ಮುಂದೆ ತಾನು ಸಾಯಿತಂತ ಗೊತ್ತಿದ್ರು ಬಾಗಿಲಿಗೆ ಕಟ್ಟಿದ ತೋರಣದ ಹಸಿರಿನೇಳನ್ನು ತಿಂದು ತನ್ನ ಕೊರಳನ್ನು ಕತ್ತರಿಸಲಿಕ್ಕೆ ಕಟುಕನಿಗೆ ಕೊಡುವ ರೀತಿಯಲ್ಲಿ ಅದು ನನ್ನ ಕಟುಕ ನಾನು ಕತ್ತರಿಸ್ತಾನೆ ಎಂಬ ಹರಿವಿಲ್ಲದೆ ತನ್ನನ್ನೇ ತಾನು ಅದು ತಗ್ಗಿಸಿಕೊಳ್ತು. ಸಾವು ಸಿದ್ಧವಾದರು, ಸಾವಿಗೆ ಹತ್ತಿರವಿದ್ದರು, ಸುಖ ಬಲಿಗಳಂತ ಹೀನ ಕಾರ್ಯಗಳನ್ನು ನೆನೆಸುತ್ತಿರುತ್ತಾ ಇದ್ದಾರೆ ಎಂಬುದಾಗಿ ಡೊಂಕನ್ನ ತೆಗಿಲಿಕ್ಕೆ ಹೋದ್ರು. ಮುಂದೆ ಬಸವಣ್ಣವ್ರು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಆಗ್ಲೇ ನಡೆದ್ರೆ ಈ ಎಲ್ಲಾ ಶರಣರನ್ನು ಜಾತಿ ಮೇಲೆಗೆ ಜಾತಿ ಸೂತಕದ ಮೇರೆಗೆ ವಿಂಗಡಿಸದೆ ಕಾಯಕ ಸೂತಕದ ಮೇರೆಗೆ ಅವರನ್ನ ವಿಂಗಡಿಸಿದ್ದಾರೆ. ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನಲೇ ತಕ್ಕರಿಯರಿ ಕೂಡಲ ಸಂಗಮದೇಯ. ಮಾದಾರ ಚೆನ್ನಯ್ಯ ನನ್ನ ಅಪ್ಪನು ಎಂಬುದಾಗಿ, ಡೋಹಾರ ಕಕ್ಕಯ್ಯ ನನ್ನ ಬೊಪ್ಪನು. ಸೊ ಇಂಗ್ಲಿಷ್ ನೋಡುತ್ತಾರೆ, ಅವರ್ ಮಾದರ್ ಚೆನ್ನೈ ಇಸ್ ಮೈ ಫಾದರ್, ಅವರ್ ಡೋಹರ್ ಕಕ್ಕಾಯ್ ಇಸ್ ಮೈ ಎಲ್ಡರ್ ಅಂಕಲ್, ನನ್ನ ಹಿರಿಯನಾದಂತ ಒಬ್ಬ ಸಹೋದರ. ಲುಕ್ ಯು ಚಿಕ್ಕಯ್ಯ ಇಸ್ ಮೈ ಗ್ರ್ಯಾಂಡ್ ಫಾದರ್, ಚಿಕ್ಕಯ್ಯ ನನ್ನ ನನ್ನ ಅಜ್ಜ ಇದ್ದ ಹಾಗೆ. ಅವ್ರ ಕಿನ್ನರ ಬೊಮ್ಮಯ್ಯ ಇಸ್ ಮೈ ಎಲ್ಡರ್ ಬ್ರದರ್, ನನ್ನ ಹಿರಿಯ ಅಣ್ಣ ಕಿನ್ನರ ಬೊಮ್ಮಯ್ಯ. ದೆನ್ ಹೌ
come you know me not, the Lord kudala sangama. ಸೊ ಹೀಗೆ ಇದನ್ ಯಾಕೆ ನೀವು ಅರಿಯೋದಿಲ್ಲ? ಈಗ ರೀತಿಯಾಗಿ ಬಾಂಧವ್ಯದ ಬಗ್ಗೆ ಹೇಳಿ ಜಾತಿಗಳನ್ನು ಒಂದುಗೂಡಿಸಿದಂಥವನು ಜಗಜ್ಯೋತಿ ಬಸವೇಶ್ವರರು. ಒಲೆಯ ಒಲಿಬಿಗನಾದಡೆ ಅವನ ಒರೆಯಲಿಪ್ಪು ದುಲೇಸು ಕಾಣಯ್ಯ ಕಂಡಯ್ಯ. ಒಲುಗುಗಡದೆ ಲಿಂಗ ಶರಣನ್ನೀರಯ್ಯ. ಒಲುಗುಗಿಡಬೇಡ ಶಿವ ಶರಣರನ್ನೀರಯ್ಯ. ನಮ್ಮ ಕೂಡಲ ಸಂಘನ ಮನ ಮಹಾಮನೆಯೇ ಎನೆಯಲು ಮಾದಾರ ಚನ್ನಯ್ಯ ಒಲಬಿಗನಯ್ಯ. ಇಲ್ಲಿ ಒಲೆಯ ಅಂತ ನೀನು ಅವನನ್ನ ಹೀಯಾಳಿಸ್ಬೇಡ. ಶರಣರಲ್ಲಿ ಶಿವಶರಣರಲ್ಲಿ ಅದು ಇರಬಾರದು. ಕೂಡಲ ಸಂಘನ ಮನೆಯಲ್ಲಿ ಎಲ್ಲರೂ ಸಹ ಶ್ರೇಷ್ಠರು ಎಂಬುದಾಗಿ ಹೇಳ್ತಾರೆ. ಇಟ್ ಈಸ್ ಬೆಟರ್ ಟು ಸೇವ್ ವಿತ್ ಅ ರೈಚಸ್ ಮ್ಯಾನ್ ಈವನ್ ಇಫ್ ಇಸ್ ಎ ಲೋ ಬಾರ್ನ್ ಒಲೆಯ ಓ ಲಾರ್ಡ್. ಒಬ್ಬ ಸಣ್ಣ ಕುಲದಲ್ಲಿ ಹುಟ್ಟಿದ್ದರೂ ಸಹ ಅವನನ್ನು ಶ್ರೇಷ್ಠರನ್ನು ಎಣಿಸಬೇಕು. ಸರೆಂಡರ್ ಟು ದ ಲಿಂಗಮ್ ನೆವರ್ ಸ್ಟ್ರೇ ಫಾರ್ ದ ಪಾತ್ ಆಫ್ ವರ್ಚಸ್ ಇನ್ ಅವರ್ ಕೂಡಲ ಸಂಗಮ ಮಹಾಮನೆ ಒಸಾರ್ ಮಾದರ ಚನ್ನ ಇಸ್ ಅ ರೈಚಸ್ ಮ್ಯಾನ್. ಕೂಡಲ ಸಂಗಮನ ಮನೆ ಮಹಾದೊಡ್ಡ ಮನೆಯಲ್ಲಿ ಮಾದಾರ ಚೆನ್ನೈ ಒಬ್ಬ ಶ್ರೀಮಂತನು ಎಂಬುದಾಗಿ ಹೇಳಿ ಕೆಳವರ್ಗದವರನ್ನು ಬಹಳಷ್ಟು ವಿಜೃಂಭಿಸಲ್ಪಟ್ಟಂತ ಒಂದು ಕೆಲಸವನ್ನ ಬಸವೇಶ್ವರರು ಮಾಡ್ತಾರೆ. ಹಾಗಾದರೆ ನಿಮಗೆ ಮುಖ್ಯವಾಗಿ ಬರುವಂಥದ್ದು ಈ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಜಾತಿರೈತ್ಯ ವ್ಯವಸ್ಥೆಯ ಪ್ರಮುಖವಾದ ಸ್ವರೂಪಗಳು ಲಕ್ಷಣಗಳು ಯಾವುದು? ಈ 7 ಪಾಯಿಂಟ್ಸ್ಗಳು ಚೆನ್ನಾಗಿ ಇಟ್ಕೊಳ್ಬೇಕು. ನಂಬರ್ 1, ಜಾತಿಗಳು ವೃತ್ತಿ ಅಥವಾ ಧರ್ಮದ ಆಧಾರದಿಂದ ಬಂದವುಗಳಲ್ಲ. ನಂಬರ್ 2, ಜಾತಿಗಳು ಕೇವಲ 2, ಒಂದು ಗಂಡು ಜಾತಿ ಮತ್ತೊಂದು ಹೆಣ್ಣು ಜಾತಿ. ನಂಬರ್ 3, ಅಸ್ಪೃಶ್ಯತೆ ತೆಗೆದು ಹಾಕುವುದರಿಂದ ಅಂದ್ರೆ ನಿರ್ಮೂಲ ಮಾಡುವುದರಿಂದ ಜಾತಿರಹಿತ ಸಮಾಜ ನಿರ್ಮಾಣ ಸಾಧ್ಯವೆಂದು ಅವರು ಮನಗಂಡಿದ್ರು. ಸಹಭೋಜನ, ಬಡವ ಶ್ರೀಮಂತನು ಅಥವಾ ಶೂದ್ರರು ಬ್ರಾಹ್ಮಣರು ಒಟ್ಟಾಗಿ ಸಹಭೋಜನ ಮಾಡಬೇಕು. ಅಂತರ್ಜಾತಿ ವಿವಾಹ, ವಧು ವರಸನ ಮಗಳಿಗೂ ಅರಳಯ್ಯನ ಮಗನಿಗೂ ಮದುವೆ ಮಾಡುವ ಮೂಲಕ ಅಂತರ್ಜಾತಿ ವಿವಾಹಕ್ಕೆ ಒಂದು ಹೊಸ ರೀತಿಯ ಭಾಷ್ಯ ಬರೆದಂತವರು ಬಸವಣ್ಣನವರು. ಭಕ್ತಿ ಮಾರ್ಗದಿಂದ ಜಾತಿರಹಿತ ಸಮಾಜ ಕ್ಯಾಸ್ಟ್ ಲಸ್ಟ್ ಸೊಸೈಟಿಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಂಬಿದ್ರು. ವೈಚಾರಿಕ ಕ್ರಾಂತಿ ಮೂಲಕ ಜಾತಿರಹಿತ ಸಮಾಜವನ್ನ ನಿರ್ಮಿಸುವಂತಹ ಪರಿಕಲ್ಪನೆಯನ್ನ ಅವರು ಮನಗಂಡಿದ್ರು. ಹಾಗಾದ್ರೆ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಜಾತಿರಹಿತ ಸಮಾಜದ ಪ್ರಮುಖ ಲಕ್ಷಣಗಳಲ್ಲಿ ಜಾತಿಗಳು ವೃತ್ತಿಯಿಂದ ಬೈ ಪ್ರೊಫೆಷನಲ್ಲಿ ಬಂದವೇ ಹೊರತು ಧರ್ಮದಿಂದ ಬಂದವರಲ್ಲ. ಅದಕ್ಕೆ ಅವರೊಂದು ವಚನ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಬಸವೇಶ್ವರರು. ಜಾತಿಗೂ ವೃತ್ತಿಗೂ ಸಂಬಂಧ ಇಲ್ಲ ಕಣಪ್ಪ, ಯಾವ ವೃತ್ತಿಯೂ ಮೇಲಲ್ಲ, ಯಾವ ವೃತ್ತಿಯೂ ಕೀಳಲ್ಲ ಎಂದು ಹೇಳಿ ವೃತ್ತಿಗಳನ್ನ ಜಾತಿಗಳನ್ನ ಚೌಕಟ್ಟಿನಿಂದ ತೆಗೆದುಹಾಕಿ ಅವರು ಎಲ್ಲರಿಗೂ ಸಮಾಜದಲ್ಲಿ ಸಮಾನದಂತ ಅವಕಾಶಗಳು ಇರಬೇಕೆಂಬುದಾಗಿ ಹೇಳಿದಂಥವರು ಮಹಾನ್ ಜ್ಞಾನಿ ಬಸವಣ್ಣನವರು. ಕೊಲುವವನೇ ಮಾದಿಗನು, ಒಲಸು ತಿಂಬುವನೇ ಒಲೆಯ. ಕುಲವೇನು ಅವಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವ ನಮ್ಮ ಕೂಡಲ ಸಂಘನ ಶರಣನೇ ಕುಲಜರು ಎಂಬುದಾಗಿ ಹೇಳಿ ಜಾತಿಯ ಬಗ್ಗೆ ಹೊಸ ವ್ಯಾಖ್ಯಾನವನ್ನು ಬರೆದು ವೃತ್ತಿಯಿಂದ ಅವರು ನಾವು ಜಾತಿಯನ್ನು ಎಣಿಸಬಾರದು. ಕೆಲವು ಸಮಯ ಇವತ್ತು ಸಹ ಹಿಂಸೆ ಮಾಡುವವರು ಅಥವಾ ಸತ್ತ ಪ್ರಾಣಿಗಳನ್ನು ಓರುವಂಥವರು ಒಲೆಯರು ಮಾದಿಗರು ಎಂಬುದಾಗಿ ಹೇಳಿ ಅವರನ್ನು ಊರಿಂದ ಹೊರಗಡೆ ಇಡುವುದನ್ನು ನೋಡುತ್ತೀವಿ. ಬಟ್ ಇದು ತಪ್ಪು, ಆ ರೀತಿ ಮಾಡಬಾರದು, ಅದವರ ಒಂದು ಕಾಯಕ ಎಂಬುದಾಗಿ ಬಸವಣ್ಣವರು ತಿಳಿಸಿದರು. ಮುಂದೆ ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಸನಕ್ಕಿ ಸಾಲಿಗನಾದ, ವೇದವ ನೋದಿ ಆರವನಾದ. ಇದರರ್ಥ ಈ ಜಾತಿಯ ಒಗಟ್ಟಿನಲ್ಲಿ ಅವ್ರು ಹೇಳ್ತಾರೆ, ಎಲ್ಲ ವೃತ್ತಿಗಳಲ್ಲಿ
ಅವರವರ ಉತ್ಪನ್ನಗಳು ಬೇಕು. ಅದಕ್ಕೆ ಕಮ್ಮಾರ ಏನ್ ಮಾಡ್ತಾನಪ್ಪ ಅಂದ್ರೆ ಕಬ್ಬಿಣವನ್ನ ಕಾಸಿ ಬಡಿದು ಅದರಿಂದ ಒಂದು ಒಳ್ಳೆಯ ಒಂದು ಕುಡುಗೋಲು ಅಥವಾ ಮಚ್ಚಡ್ ಮಾಡ್ತಾನೆ, ಕಮ್ಮಾರ ಅಂತ ಕರಿತೀವಿ. ನೇಕಾರ ಬಟ್ಟೆ ನೇಯ್ತಾನೆ, ಹಾಗಾಗಿ ನೇಕಾರ ಅಂತ ಕರಿತೀವಿ. ರೈತ ಬೆಳೆದ ಧಾನ್ಯ, ಗೌಳಿಗ ಕರೆದಂತ ಹಾಲು, ಇವೆಲ್ಲವೂ ಜಾತಿಯನ್ನು ಎಣಿಸಿದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ. ಕಾಯಕವನ್ನ ಪೂಜೆ ಮಾಡಬೇಕು, ಅದರಲ್ಲಿ ದೈವವನ್ನ ಕಾಣಬೇಕೆಂಬುದಾಗಿ ಹೇಳಿದಂಥವರು ಬಸವಣ್ಣನವರು. ಹಾಗಾಗಿ ಅವ್ರು ಹೇಳಿದ್ದು, ವೃತ್ತಿಯಿಂದ ನಾವು ಅವರನ್ನ ಜಾತಿ ಎಣಿಸ್ಬಾರ್ದು, ಅವು ಧರ್ಮದ ಆಧಾರಗಳಿಂದ ಬಂದಂಥವುಗಳಲ್ಲ, ಅದು ಅವರವರು ಕಂಡುಕೊಂಡಂತ ವೃತ್ತಿ. ನಂಬರ್ ಟೂ ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಎರಡೇ ಜಾತಿ ಇರೋದು, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಸೊ ಈ ಬಿಟ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಥವಾ ವೈಷ್ಣವ ಈಗಿರುವಂತ ಜಾತಿಗಳಾಗಲಿ, ಉಚ್ಚ ಮತ್ತು ನೀಚ ಎಂಬ ವ್ಯವಸ್ಥೆಗಳಾಗಿರಲಿ, ಅಸ್ಪೃಶ್ಯತ್ವ ಮತ್ತೆ ಮೇಲ್ಜಾತಿ ಎಂಬುದಾಗಿ, ಸವರ್ಣೀಯರು ಮತ್ತು ಉತ್ತಮರು ಎಂಬ ಜಾತಿ ವ್ಯವಸ್ಥೆಯ ಇರಬಾರದು ಎಂಬುದಾಗಿ ಅವರು ತಿಳಿಸಿ ಒಂದು ವಚನ ಹೇಳ್ತಾರೆ. ವರ್ಣಾಶ್ರಮ ವ್ಯವಸ್ಥೆಯನ್ನ ತೆಗೆದಾಕ್ಬೇಕಂತ ಹೇಳಿ, ವ್ಯಾಸ ಬೋಹಿತಿಯ ಮಗ, ಮಾರ್ಕಂಡಯ್ಯನ ಮಾತಂಗಿ ಮಗ, ಮಂಡೋದರಿಯ ಕಪ್ಪೆಯ ಮಗಳು, ಕುಲವ ನರಸದಿಂ ಬೋ, ಕುಲದಿಂದ ಮುನ್ನಾರದಿಯ ಬೋ, ಕುಲವ ನರಸದಿಂ ಬೋ, ಕುಲದಿಂದ ಮುನ್ನ ನಾಧಿರಿಂ ಬೋ. ಅಂದ್ರೆ ಇಲ್ಲಿ ಮಾರ್ಮಿಕವಾಗಿ ಕೆಳವರ್ಗದವರೇ ಶ್ರೇಷ್ಠರು ಎಂಬುದಾಗಿ ಹೇಳಿ, ಮೇಲ್ವರ್ಗದವರು ಅಗಸ್ತ್ಯ, ದುರ್ವಾಸ ಮತ್ತು ಕಶ್ಯಪ, ಕೌಂಡಿಕರಂತ ಕುಲಗಳನ್ನ ಅವರು ತಿಳಿಸುತ್ತಾ ಜಾತಿ ಎಣಿಸುವರಿಗೆ ಚಾಟೆ ಕೊಡ್ತಾರೆ. ಹಾಗಾಗಿ ಪುರೋಹಿತ ಶಾಮಿಗ ವರ್ಗವನ್ನ, ಬ್ರಾಹ್ಮಣ ವರ್ಗವನ್ನು ಯಾವಾಗಲೂ ಅವರು ಖಂಡಿಸ್ತಾ ಇದ್ರು. ನಂಬರ್ ತ್ರೀ, ಅಸ್ಪೃಶ್ಯತೆಯನ್ನು ತೆಗೆದಾಕ್ಬೇಕು. ಇಂಡಿಯನ್ ಭಾರತ ಸಂವಿಧಾನದ ಭಾಗ ಸಂಖ್ಯೆ 3 ಆರ್ಟಿಕಲ್ 17 ಹೇಳ್ತಾರೆ, ಅಬೋಲಿಷನ್ ಆಫ್ ದಿ ಅನ್ಟಚಬಿಲಿಟಿ. ಬಾಬಾ ಸಾಹೇಬ್ರವರು ಸಂವಿಧಾನವನ್ನ ರಚನೆ ಮಾಡುವ ಸಮಯದಲ್ಲಿ ಬಹಳ ಖಂಡಿತವಾಗಿ ಹೇಳ್ತಾರೆ ಏನಂತಂದ್ರೆ, ಈ ಅನ್ಟಚಬಿಲಿಟಿ ಅನ್ನೋದು ಅತ್ಯಂತ ಕ್ರೂರವಾಗಿರುವಂತ ಪದ್ಧತಿ, ಇದನ್ನು ಪೂರ್ಣವಾಗಿ ನೀವು ನಿರ್ಮೂಲ ಮಾಡಬೇಕು, ಆಗ ಮಾತ್ರವೇ ಸಾಮಾಜಿಕ ನ್ಯಾಯ ಈ ಕೆಳವರ್ಗದವರಿಗೆ ಸಿಗುತ್ತೆ ಅಂತ ಅವರು ಹೇಳಿದ್ರು. ಜೊತೆಗೆ ಜಾತಿ ಪದ್ಧತಿಗಳಲ್ಲಿ ಜಾತಿ, ಉಪಜಾತಿ, ಪಂಗಡಗಳು, ಉಪಪಂಗಡಗಳು ಈಗಲೇ ಬೆಳಕೊಂಡು ಹೋಗ್ತಾ ಇದ್ರೆ ಸಮಾನತೆ ಇರೋದಿಲ್ಲ, ಪುನಃ ವರ್ಗ ಸಂಘರ್ಷ ಉಂಟಾಗುತ್ತೆ. ಹೇಗೆ ರಷ್ಯಾ ಮತ್ತು ಯುರೋಪಿನ ರಾಷ್ಟ್ರಗಳಲ್ಲಿ ಕ್ಲಾಸ್ ಸೊಸೈಟಿ ಸ್ಟಾರ್ಟ್ ಆಗಿ ಎಲೈಟ್ಸ್ ಪೀಪಲ್ ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್, ಕಾರ್ಮಿಕರು ಮತ್ತು ಬಂಡವಾಳಶಾಹಿಗಳೆಂಬ ವರ್ಗಗಳು ಆರಂಭವಾದಾಗ ಅಲ್ಲಿ ಕ್ರಾಂತಿ ಆಯಿತು. ಕ್ರಾಂತಿ ಕೊನೆ ಏನಾಯ್ತು ಅಂತಂದ್ರೆ ಬಂಡವಾಳಶಾಹಿಗಳ ನಿರ್ಮೂಲನ ಆಯಿತು, ಕಾರ್ಮಿಕರು ಮತ್ತೆ ಅಧಿಕಾರಕ್ಕೆ ಬಂದ್ರು. ಸೊ ನಮಗೆ ಸಾಮಾಜಿಕ ಸಾಮರಸ್ಯ ಬೇಕಂದ್ರೆ ಇದನ್ನು ತೆಗೆದಾಕ್ಬೇಕು ಅಂತ ಅವರು ಹೇಳಿದರು. ಶಿವಭಕ್ತರೆಲ್ಲ ಒಂದೇ ಜಾತಿಗೆ ಸೇರಿದವರು ಎಂಬುದಾಗಿ ಹೇಳಿ ಆಗಲೇ ನಾನು ಹೇಳಿದ ರೀತಿಯಲ್ಲಿ ಇನ್ನೊಂದು ಮಚ್ಚನ ಹೇಳ್ತಾರೆ, ಶೂದ್ರರನ್ನ ಕೆಳಜಾತಿಯವರಲ್ಲಿ ಸಮಾನವಾಗಿ ಕಾಣುವಂತ ಮಾನವೀಯತೆಯನ್ನ ನಾವುಗಳು, ನೀವುಗಳು ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಬೇಕಂತ ಹೇಳಿ, ಅಪ್ಪನು ಡೋಹಾರ ಕಕ್ಕಯ್ಯನಾಗಿ ಮುತ್ತಯ್ಯ ಚೆನ್ನಯ್ಯನಾದರೆ ಅನು ಬದುಕನೇ, ಮತ್ತಾರ್ ಚಾಪಯ್ಯನ ಸನ್ನಿಧಿಯಿಂದ ಭಕ್ತಿ ಸದ್ಗುಣವ ನಾನರಿಯದವ, ಕಷ್ಟ ಜಾತಿಯ ಜನ್ಮದಲ್ಲಿ ಜನಿಸಿದೆ ಎನಗಿದು ವಿಧಿಯೇ, ಕೂಡಲ ಸಂಗಮ ದೇವ ಅಂತ ಹೇಳಿ ಹರಿಜನರನ್ನ ಕೀಳು ಜಾನರೆಂದು ಕರೆಯುವುದನ್ನ ಅವರು ಖಂಡಿಸಿದರು. ಅಸ್ಪೃಶ್ಯರು ಮುಟ್ಟಿದರೆ ಮೈಲಿಯಾಗುತ್ತೆ ಎಂಬ ಭಾವನೆ ತೆಗೆದುಹಾಕಿದರು. ಎಲ್ಲರೂ ಸಹ ಸಮಾನರು ಎಂಬುದಾಗಿ ಹೇಳಿ ನಿಜಶರಣ ಅಂಬಿಗ ಚೌಡಯ್ಯನಂತ ವಚನಗಳನ್ನ ಅವರು ಜನರಿಗೆ ಮನದಟ್ಟು ಮಾಡಿಕೊಂಡ್ರು. ಬಸವಾದಿ ಶರಣರೆಲ್ಲರೂ ಸಹ ಜಾತಿ ನಿರ್ಮೂಲನೆಗಾಗಿ ನಿರಂತರವಾಗಿ ಶ್ರಮಿಸುತ್ತಾ ಹರಿಜನ ಕೇರಿಗಳಲ್ಲಿ ಪ್ರವೇಶ ಮಾಡಿ ಅವರೊಂದಿಗೆ ಕೂತುಕೊಂಡು ಮಾತನಾಡಿ ಅವರ ಮಕ್ಕಳನ್ನ, ಹರಿಜನ ಹೆಣ್ಣು ಮಕ್ಕಳನ್ನ, ಮೇಲ್ವರ್ಗದ ಗಂಡು ಮಕ್ಕಳನ್ನ, ಮೇಲ್ವರ್ಗದ ಹೆಣ್ಣು ಮಕ್ಕಳನ್ನ ಹರಿಜನದ ಗಂಡು ಮಕ್ಕಳೊಂದಿಗೆ ಈ ರೀತಿ ಅಂತರ್ಜಾತಿ ವಿವಾಹ ಮಾಡುವ ಮೂಲಕವಾಗಿ ಅಸಮಾನತೆಯನ್ನು ನೀಗಿಸುವಂತ ನಿಟ್ಟಿನಲ್ಲಿ ಬಸವೇಶ್ವರರು ಕಾರ್ಯ ಮಾಡಿದ್ದನ್ನ ನಾವು ಎಂದೂ ಸಹ ಮರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ
ಜಾಗೃತಿಯನ್ನು ಮೂಡಿಸಬೇಕೆಂಬುದಾಗಿ ಅವರು ತಿಳಿಸಿದರು. ಇನ್ನು ನಾಲ್ಕನೇ ಪಾಯಿಂಟ್ ಸಹಭೋಜನ. ಕೆಳವರ್ಗದ ಹರಿಜನ ಕೇರಿಗಳಲ್ಲಿ, ಮಾದಿಗರ ಓಣಿಗಳಲ್ಲಿ ಅಥವಾ ಅಸ್ಪೃಶ್ಯರ ಓಣಿಗಳಲ್ಲಿ ಮೇಲ್ವರ್ಗದ ಸ್ವಾಮೀಜಿಗಳು ಅಥವಾ ಮೇಲ್ವರ್ಗದ ಜನರುಗಳು, ಪುರೋಹಿತ ಶಾಹಿ ವರ್ಗದವರು ಹೋಗಿ ಕೂತ್ಕೊಂಡು ಊಟ ಮಾಡಿ ಆ ಮೂಲಕವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಜಾತಿ ವ್ಯವಸ್ಥೆಯನ್ನ ತೊಡೆದಾಕಲಿಕ್ಕೆ ಸಾಧ್ಯ ಎಂಬುದಾಗಿ ಇದನ್ನು ಮಾಡಿದರು. ಇತ್ತೀಚೆಗೆ ಒಂದೆರಡು ವರ್ಷಗಳ ಹಿಂದೆ ಉಡುಪಿಯ ಪೇಜಾವರದ ಮಠದ ಸ್ವಾಮೀಜಿಗಳು ಸಹ ಹಲವಾರು ಹರಿಜನ ಕೇರಿಗಳಿಗೆ ಹೋಗಿ ಅವರೊಂದಿಗೆ ಸಹ ಭೋಜನ ಅಂತ ಸಹ ಪಂಕ್ತಿಯಲ್ಲಿ ಪಾಲ್ಗೊಂಡು ಸಾಮಾಜಿಕ ಸಾಮರಸ್ಯವನ್ನ ಮಾಡೋದನ್ನ ಅವರು ಸ್ವಲ್ಪ ರೂಢಿಸಿಕೊಂಡುದನ್ನ ನಾನು ಇಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಇನ್ನು ಅಂತರ್ಜಾತಿ ವಿವಾಹ. ಭಾರತ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ದೊಡ್ಡದು ಕೆಟ್ಟದು. ಇಂತಹ ಸಂದರ್ಭದಲ್ಲಿ ಇವರು ಜಾತಿಗಳ ನಡುವೆ ಅಲ್ಲ, ಮೇಲ್ವರ್ಗ ಮತ್ತು ಕೆಳವರ್ಗದವರ ಗಂಡು ಹೆಣ್ಣುಗಳ ಮದುವೆ ಮಾಡುವ ಮೂಲಕವಾಗಿ ನಾವು ನೀವು ಸೇವಿಸುವ ಗಾಡಿ, ನೀರು, ಆಹಾರ ಇದಕ್ಕೆ ಯಾವುದೇ ಜಾತಿ ಇಲ್ಲ, ಇದು ನಾವು ಮಾಡಿದ್ದು ಎಂಬುದ ತಿಳಿಸಿ ಅವರ ನಡುವೆ ಉತ್ತಮ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಯಿತು. ವಿವಾಹದ ಮೂಲಕವಾಗಿ ಜನರ ಮನಸ್ಸಲ್ಲಿ ಅಡಗಿದಂತಹ ಈ ವರ್ಣಾಶ್ರಮ ಪದ್ಧತಿಯನ್ನು ತೆಗೆದುಹಾಕಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು. ಮುಂದೆ ಭಕ್ತಿ ಮಾರ್ಗದಿಂದ ಜಾತಿ ರಹಿತ ಸಮಾಜ. ನಮ್ಮ ಪ್ರಾಚೀನ ಕಾಲದ ಎಲ್ಲ ಪುರಾಣಗಳು, ಸಂಸ್ಕೃತ ಪಂಡಿತರುಗಳು, ವೇದಗಳು, ಉಪನಿಷತ್ತುಗಳು ಹೇಳೋದೇನಂತಂದ್ರೆ ಭಕ್ತಿ ಮಾರ್ಗದಿಂದ ನಾವು ಭಗವಂತನನ್ನು ಕಾಣಬಹುದು ಎಂಬುದಾಗಿ. ಸೋ ಇದನ್ನೇ ಬಸವೇಶ್ವರರು ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗ ಎಂಬುದಾಗಿ ಆಧ್ಯಾತ್ಮಿಕ ಸೂತ್ರವನ್ನು ಅಳವಡಿಸಿಕೊಂಡು ಅವರು ಮುಂದೆ ಹೇಳ್ತಾರೆ, ಶ್ರೀಮಂತರು ಆಡಂಬರ ದೇವಾಲಯ ಕಟ್ತಾರೆ, ಒಳ್ಳೆಯ ಪೂಜಾರಿನಿಟ್ಟು ಪೂಜಾ ವಿಧಾನಗಳನ್ನು ನಡೆಸಿಕೊಳ್ತಾರೆ, ಆದರೆ ಆಡಂಬರದ ಭಕ್ತಿ ನಿಜವಾದ ಭಕ್ತಿ ಅಲ್ಲ ಅಂತ ಹೇಳೋದನ್ನ ಬಸವಣ್ಣ ಅವರು ತಿಳಿಸ್ತಾರೆ. ಒಂದು ವಚನದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ತನ್ನ ಆಶ್ರಯದ ರತಿ ಸುಖವನ್ನು, ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮದ ತಾ ಮಾಡಬೇಕಲ್ಲವೇ? ನಾವು ಅನುಭವಿಸಬೇಕಾದ ಸುಖ ಬೇರೆಯವರ ಕೈಯಲ್ಲಿ ಮಾಡಿಸ್ಬಾರ್ದು. ನಮ್ಮ ಭಗವಂತನಿಗೆ ಲಿಂಗ ಪೂಜೆಯನ್ನು ನಾವೇ ಮಾಡಬೇಕಲ್ಲವೇ? ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲವರು ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಶ್ರೀಮಂತರು ಪೂಜಾರಿ ಇಟ್ಟುಕೊಂಡು ತಮಗೆ ಬೇಕಾದ ಪೂಜೆಗಳನ್ನು ಮಾಡಿಕೊಂಡು ಭಗವಂತನ ಒಲಿಸಿಕೊಂಡ್ರೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು, ಕಾಯಕದಲ್ಲಿ ಕೈಲಾಸವನ್ನು ಕಾಣಬೇಕು, ಆತ್ಮಲಿಂಗ ಮತ್ತು ಇಷ್ಟಲಿಂಗದ ಮೂಲಕವಾಗಿ ಭಗವಂತನನ್ನು ಕಾಣುವ ಮೂಲಕವಾಗಿ ಮೋಕ್ಷವನ್ನು ಪಡಿಬಹುದು ಎಂಬುದಾಗಿರುವಂತಹ ವಿಚಾರವನ್ನು ಹೇಳಿ ಭಕ್ತಿ ಮಾರ್ಗವನ್ನು ಬಹುದೊಡ್ಡದಾಗಿ ವಿಸ್ತರಿಸಲ್ಪಡ್ತಾರೆ. ಇನ್ನು ಏಳನೇದು ಕೊನೆಯ ಪಾಯಿಂಟ್ಸ್, ವೈಚಾರಿಕ ಕ್ರಾಂತಿ. ಬಸವಣ್ಣನವರು ಹೇಳಿದಂಥದ್ದು, ದಯವೇ ಧರ್ಮದ ಮೂಲಮಯ. ಅಹಿಂಸೆಯನ್ನ ಅವರು ಪ್ರತಿಪಾದಿಸಿದರು. ಕೊಲೆ, ಸುಲಿಗೆ, ದರೋಡೆಗಳಿಂದ ಮುಕ್ತವಾದ ಸಮಾಜವನ್ನ ಅವರು ಬಯಸಿದ್ರು. ಪ್ರಾಣಿಗಳನ್ನ ಬಲಿ ಕೊಡುವುದನ್ನ ಅವರು ಇಷ್ಟಪಡಲಿಲ್ಲ. ಇದರ ಜೊತೆಗೆ ಸಾವಿರಾರು ವರ್ಷಗಳ ಕಾಲ ನೆಲೆಯೂರು ನಿಂತಂತ ನೀರಿನಾಗಿದ್ದ ಜಾತಿ ವ್ಯವಸ್ಥೆಯನ್ನ ಬೇರು ಸಮೇತವಾಗಿ ಕಿತ್ತು ಹಾಕಬೇಕೆಂಬುದಾಗಿ ಅವರು ಶೋಷಿತ ಸಮಾಜದ ಪರವಾಗಿ ಮಾತಾಡಿ ಅವರದ್ದು ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಈ ಮೂಲಕವಾಗಿ ಅವರು ತಮ್ಮದಾಗಿರುವಂತಹ ವಚನಗಳು ಮತ್ತು ಆಚರಣೆಗಳು, ಕ್ರಿಯೆಗಳ ಮೂಲಕವಾಗಿ ಈ ಜಾತಿ ಪದ್ಧತಿಯನ್ನು ತೆಗೆದುಹಾಕಬೇಕೆಂಬುದಾಗಿ ಅವರು ಬಹುದೊಡ್ಡ ಕಾರ್ಯವನ್ನ ಮಾಡ್ತಾರೆ. ಸೋ ಅಂತಿಮವಾಗಿ ಜಾತಿ ಪದ್ಧತಿ, ವರ್ಗ ವ್ಯವಸ್ಥೆ, ಸಂಪ್ರದಾಯಗಳು, ಮೃದುವಚನಗಳು, ನಂತರವಾಗಿ ಅವರ ಕಾರ್ಯಗಳು, ಸಹಭೋಜನ, ಅಂತರ್ಜಾತಿ ವಿವಾಹ, ಅಸ್ಪೃಶ್ಯತೆ ತೆಗೆದುಹಾಕುವಂಥದ್ದು, ಧರ್ಮ ಮತ್ತು ವೃತ್ತಿ ಆಧಾರದಿಂದ ಜಾತಿಗಳಲ್ಲ ಎಂಬುದಾಗಿ ಹೇಳುವ ಮೂಲಕವಾಗಿ ಒಟ್ಟಾರೆ ಸಮಾಜದಲ್ಲಿ
ಸಮಾಜ ಇಕ್ವೆಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡುವುದರಲ್ಲಿ ಬಸವಣ್ಣನವರ ಪಾತ್ರವನ್ನ ಇಂದು ನಾಳೆ ಎಂದೆಂದಿಗೂ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಭಾರತ ರಾಷ್ಟ್ರ ಸಂವಿಧಾನ ನಂತರವಾಗಿ ಜಾತ್ಯತೀತ ರಾಷ್ಟ್ರವಾಗಿದ್ದರೂ ಇನ್ನೂ ಈ ರಾಷ್ಟ್ರದಲ್ಲಿ ಜಾತಿ ಪದ್ಧತಿ ಪೂರ್ಣವಾಗಿ ನಿವಾರಣೆ ಆಗದಿರುವಂಥದ್ದು ಆಧುನಿಕ ರಾಷ್ಟ್ರದಲ್ಲಿ ಬೆಳವಣಿಗೆ ಪೂರಕವಾಗಿರುವುದಿಲ್ಲ. ಹಾಗಾಗಿ ಪ್ರತಿ ಸಮಾಜದ ಎಲ್ಲರೂ ಒಟ್ಟಾಗಿ ಸೇರಿ ಆಧುನಿಕ ಸಮಾಜದಲ್ಲಿ ಜಾತಿರಹಿತ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕವಾಗಿ ಬಸವೇಶ್ವರ ಆಶಯಗಳನ್ನು ನಾವು ಈಡೇರಿಸಬೇಕಾಗಿದೆ. ಮನುಷ್ಯನಿಗೆ ಬೇಕಾದ ಮಾನವತಾವಾದ ಭಕ್ತಿ ಮಾರ್ಗ ಮತ್ತು ವೈಚಾರಿಕ ಮಾರ್ಗ, ಆ ಮೂಲಕವಾಗಿ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲ ಎಂಬುದ ಹೇಳುತ್ತಾ ಕಾಯಕದಲ್ಲಿ ನಾವು ಭಗವಂತನ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸಿದಂತಹ ಮಹಾನ್ ಚೇತನ ನಮ್ಮ ಜಗಜ್ಯೋತಿ ಬಸವೇಶ್ವರರು. ಈ ತರಗತಿಯನ್ನು ನೋಡಿದ ಮೇಲೆ ಕೆಳಗಿನ ನಮ್ಮ ಯೂಟ್ಯೂಬ್ ಕೆಳಗಡೆ ಇರುವಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನ ಹಾಕ್ರಿ. ನಂತರವಾಗಿ ಈ ತರಗತಿ ಚೆನ್ನಾಗಿದ್ರೆ ಎಕ್ಸಲೆಂಟ್ ಕ್ಲಾಸು, ಗುಡ್ ಇನ್ಫಾರ್ಮೇಶನ್ನು, ಉತ್ತಮವಾದಂತಹ ತರಗತಿ ಎಂಬುದಾಗಿ ನಮೂದಿಸುವುದಾದ್ರೆ ಅದು ನಮಗೆ ಸಂತೋಷವನ್ನ ಕೊಡುತ್ತೆ. ಮತ್ತು ಇದರ ಮೇಲೆ ನಿಮಗೆ ಮುಂದಿನ ಎಲ್ಲ ಪ್ರಶ್ನೆಗಳು ಅಸೈನ್ಮೆಂಟ್ಗಳು ಇರ್ತವೆ. ಸೊ ಧನ್ಯವಾದಗಳು.